ಹಾವೇರಿಯಲ್ಲಿ ಒರಿಕರ್ದು ಪ್ರದ್ಯ ಐತೆ ಅಂತ್ರಿ, ಅದೇನ ಜೂಜಾಟ್ ಅಂತ. ಎಲ್ಲರೂ ಗೋವಾ ಬೆಂಗಳೂರು ಹೋಗ್ಬಿಟ್ಟು ಒಂದ್ ಎರಡ್ ಮೂರು ತಿಂಗಳು ಹೋಗ್ಬಿಟ್ರೆ ಕೈ ತುಂಬ ರಾಕ್ ಬರ್ತಾವ. ಕಿವಿ ಕಟ್ ಇವಕ್ಕೆ ಏನಂತಾರೆ, ಗೊಲ್ರದನ ಅಂತಾರೆ, ಗುಡ್ದಂತನ ಅಂತಾರ. ಕಿವಿ ಕಟ್ ಮಾಡ್ಲಿಕ್ಕಂದ್ರೆ ಊರ್ದನ ಅಂತಾರೆ, ಊರಾಗ ಅಂದ್ರೆ ಕಿವಿ ಕೊಯ್ಯಂಗಿಲ್ಲಲ್ಲ. ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಆತ್ಮೀಯದಂಥ ಸ್ವಾಗತ. ತುಂಬ ದಿನ ಆಗೋಯ್ತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಎಕ್ವಿಪ್ಮೆಂಟ್ ಪ್ರಾಬ್ಲಮ್ ಆಗಿರೋದ್ರಿಂದ ಮಾಡೋಕ್ಕಾಗಿರಲಿಲ್ಲ, ಕ್ಷಮೆ ಇರಲಿ. ಸೊ ಇವತ್ತು ಮತ್ತೊಬ್ಬರು ದನಗಾಯಿಗಳ ಜೊತೆಗೆ, ಅವರು ಕುರಿನೂ ಇದ್ದಾವೆ, ಅವ್ರದ್ದು ಜೀವನ ಶೈಲಿನ, ಆಮೇಲೆ ಅವರು ಏನೇನು ಕೆಲಸ ಮಾಡ್ತಾಯಿದ್ದಾರೆ, ಅವ್ರದ್ದು ಜೀವನ ಹೇಗೆ ನಡೀತಾ ಇದೆ ಅಂತ ತೋರ್ಸೋಕ್ಕಂತ ಬಂದಿದ್ದೀನಿ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಅಣ್ಣ. ನಮಸ್ಕಾರ ಸರ್. ಆರಾಮದ್ರಿ? ಅಲ್ಲ ಆರಾಮದ ಸರ್. ನೀವು ಆರಾಮದ ಸರ್? ಆರಾಮ್ ನೋಡ್ರಿ. ನಿಮ್ಮ ಹೆಸರು ಹೇಳ್ರಿ? ನಮ್ಮ ಹೆಸರು ದೇಮನ್ ಅಂತ ಸರ್. ನಿಮ್ಮೂರು? ನಮ್ಮೂರು ಕೊನಸಾಗರ್ ಸರ್, ಯಲಬುರ್ಗಿ ತಾಲೂಕು ಕೊನಸಾಗರ. ಕೊನಸಾಗರ್ ಸರ್. ಅಲ್ಲಿಂದ ಇಲ್ಲಿಗೆ ಬಂದಿರ? ವರ್ಷ ಇಲ್ಲೇ ಇರ್ತದ ಸರ್, ಸುಗ್ಗಿ ಟೈಮ್ನಲ್ಲಿ, ಬ್ಯಾಸಿಗೆ ಟೈಮ್ನಲ್ಲಿ ಆ ಕಡೆ ಹೋಗ್ತಾರೆ ಹಾಕ್ಲಕ್ಕ. ಸುಗ್ಗಿಯಾಗಿ ಇಲ್ಲೇ ಇರ್ತವ್ರಿ? ಇಲ್ಲೇ ಇರ್ತ. ಹ್ಞೂ. ಎಷ್ಟದ ನಿಮ್ಮ ಕುರಿ? ಕುರಿ ಒಂದು ಭಾಳ ಇಲ್ರಿ, ಒಂದು 60-70 ರಿ. 60-70? ಹ್ಞೂ. ದನ? ದನ ಒಂದು 700 ಅದಾವ್ರಿ. ದನ 700 ಅದಾವ. ಇದೆಲ್ಲ ಮೇಸದೆಲ್ಲ ಹೆಂಗ್ ಮಾಡ್ತಾರೆ? ಮೇಸದ ಹಿಂಗ ನೋಡ್ರಿ, ಅಡಿವಾಗಾರ ಹಿಂಗ ಮೇಸ ಅದ, ಹಿಂಗ ಬಿಟ್ಟು ಹಿಂಗ ಮೇಸ ಅದ, ಹಿಂಗ ಮೇಸ್ಕೆ ಅಂತ ಅಡ್ಡಾಡ್ತು, ಹಿಂಗ ಮೇಸ್ ಅಂತ ಅಡ್ಡಾಡ್ತು. ಈಗ ಹೆಂಗ್ ಗುಡ್ಡಕ್ಕೆ ಹೋಗ್ತೀರ? ಹಾ, ಗುಡ್ಡಕ್ಕೆ ಹೋಗ್ತೀರಿ. ಗುಡ್ಡಕ್ಕೆ ಆ ಕಡೆ ಆಸ್ರೆಯಲ್ಲಿ ಇರ್ತವೆ, ಅಲ್ಲಿ ಕಡೆ ಹೋಗಿ ಬರೋಸ್ ಬರ್ತೀರಿ. ಇಲ್ಲ ಹಿಂಗೆ ಗುಡ್ದಕ್ಕೆ ಹೋಗ್ತವ್ರಿ. ಗುಡ್ದಕ್ಕೆ ಹೋಗಿ ಒಂದು 5-4 ಗಂಟೆ ಮಟ್ಟ ಮಿಸ್ಕೊಂಡು ಹೊಳ್ ಈ ಕಡೆ ಬರ್ದ್ರಿ. ಈ ಕಡೆ ಬರ್ತೀರಿ. ಎಷ್ಟು ವರ್ಷದಿಂದ ಮಾಡಕೊಂತೀರಿ ನೀವು? ಏನು ಅಪ್ಪರ ಕಾಲದ್ದೇ ಮಾಡ್ಕೊಂತ ಬಂದರಿ. ನಮ್ಮ ಅಪ್ಪರೆಲ್ಲ ಸಂಬಳ ಇದ್ದು ಇಲ್ಲಿ ಲಂಕಟಾಪುರದಲ್ಲಿ ಸಂಬಳ ಇದ್ದು, ನಮ್ಮ ವಯಸ್ಸು ನಮ್ಕಿನ ಸಣ್ಣ ವಯಸ್ಸಿನಾಗ ಬಂದು ಸಂಬಳ ಇದ್ದು ಮಾಡ್ಕೊಂಡ್ರಿ. ವರ್ಷಕ್ಕೆಲ್ಲ 100 ರೂಪಾಯಿ ದುಡ್ಕೊಂಡು ಹಂಗೆ ತಗೊಂಡು ಮಾಡ್ಕೊಂಬಂದು ಈಗೆಲ್ಲ ಇಷ್ಟನ್ನೆಲ್ಲ ಭಾಳ ಮಾಡ್ಕೊಟ್ರೆ ನೋಡ್ರಿ ನಮ್ಮ ಅಪ್ಪ. ಅವಾಗಲಿಂದ ಕಾಯಕ್ ನಾವು ಸಣ್ಣಲ್ಲಿದ್ದ ನಮ್ಮ ಸಾಲಿಗೆ ನಚ್ಚಿಲ್ಲ ಏನಿಲ್ಲ. ಇದ್ರಾಗ ಸಾಲಿಗೆ ಹೋಗಿಲ್ಲ ನೀವು? ಸಾಲಿಗೆ ಹೆಸರು ಹಚ್ಚಿಲ್ಲ ರೀ ಅಮ್ಮನ, ಸಾಲಿಗೆ ಹೆಸರು ಹಚ್ಚಿಲ್ಲ ಅಮ್ಮನ. ಇದ್ರಾಗ ಇದ ಸಾಲಿ ಇದ ಹೊಲ ಮನೆ ಅಂತ ಹೊಂಟ್ಬಿಟ್ಟು ನೋಡಿ ಸರ್. ಇದ ಸಾಲಿ ಇದ ಹೊಲ ಮನೆ ಅಂತ ಹೊಂಟ್ಬಿಟ್ಟು ಇದ್ರಾಗ ಹುಟ್ಟಿವಿ, ಇದ್ರಾಗ ಬೆಳೆದ್ವಿ ನೋಡ್ರಿ. ಒಂದು 20 ರ ಮ್ಯಾಗ ಆಯ್ತು. 20 ವರ್ಷದ ಮ್ಯಾಗ ಆಯ್ತು. ಈಗ ಮತ್ತೆ ನಿಮ್ಮ ಮಕ್ಕಳು? ನಮ್ಮ ಮಕ್ಕಳು ಇಬ್ರು ಅದಾರೆ, ಒಬ್ಬ ಕೆಣ್ಮಗಳು, ಒಬ್ಬ ಗಣ್ಣು ಮಗ. ಅವ್ರು ಸಾಲಿ? ಸಾಲಿನ ಸಣ್ಣರು ಅದಾರೆ. ಸಣ್ಣರು ಅದ? ಸಣ್ಣರು. ಅಲ್ಲ ಈಗ ನೀವು ಮತ್ತೆ ಹಿಂಗತ್ತೆ ಎಲ್ಲಿ ಬೇಕಲ್ಲಿ ಊರು ಊರು ಹೋಗ್ತಿರ್ತೀರಿ, ಮತ್ತೆ ಆ ಹುಡುಗರ್ದು ಓದೋದು ಎಲ್ಲ ಹೆಂಗ್ ಮತ್ತೆ? ಅದ ನೋಡ್ಬೇಕ್ರಿ, ಸಣ್ಣ ಅಪ್ಪರ್ನ ಊರ ಬಿಟ್ಟು ಅವ್ರನ್ನೆಲ್ಲ ಹುಡುಗನಲ್ಲೇ ಬಿಟ್ಟು ಸಾಲಿಗೆ ಕಸ್ಬೇಕಂತ. ನಿಮ್ಮ ತಂದೆಯವ್ರು ನಿಮ್ಮ ಜೊತೆಗೆ ಇದ್ದಾರೆ? ನಾವು ಹೋಸ್ತರು, ನಮ್ಮ ಫ್ಯಾಮಿಲಿನ ಹೋಸ್ತರು ಎಲ್ಲ ಇಲ್ಲೇ ರೀ. ಒಟ್ಟ ಊರಾಗ ಯಾರು ಇಲ್ಲ ರೀ, ಮನೆ ಇಲ್ಲ ಅದಾವ, ಮನೆ ಬಾಡಿಗೆ ಕೊಟ್ಟಿವಿ. ಮನೆ ಅದಾವ ನಿಮ್ಮ ಊರಾಗ? ಬಾಡಿಗೆ ಕೊಟ್ಟಿರಿ? ಹ್ಞೂ, ಬಾಡಿಗೆ ಕೊಟ್ಟಿರಿ. ಈಗ ನಿಮ್ಗೆ ಎಷ್ಟು? 200 ಆಕಳ ಅದಾವ? 700 ಆಕಳದ ನೋಡ್ರಿ. ಈಗ ನೀವು ಇನ್ನು ಆಕಳ ಏನು ಹಾಲು ಇಂಡೆಕ್ಸ್ ಹಾಕ್ತೀರಾ ಹೆಂಗೆ ಇದೆ ಎಲ್ಲ? ಇಲ್ಲ ಒಟ್ಟು ಜೋಪಾನ ಮಾಡೋಕ್ರಿ, ಒಟ್ಟಾಗ ಒಟ್ಟಾಗ ಜೋಪಾನ ಮಾಡೋದ. ನಮ್ಗೆ ಎಷ್ಟು ಬೇಕು ಅಷ್ಟು ಹಿಂಡೋದ್ರಿ. ಅಷ್ಟು ಕರಗ ಬಿಟ್ಬಿಡ್ತೀವಿ, ಕರಗಳೆಲ್ಲ ಚೆನ್ನಾಗಿ ಹಾಲು ಕುಡಿದು ಇದು ಬರ್ತಾವಲ್ಲ ಅವನ್ನ ಮಾರಿಬಿಡ್ತೀವಿ. ಹೊರಿಕರ ಎಣ್ಗಾರ ಬಿಟ್ಕೊತೀವಿ, ಹೊರಿಕರ ಮಾರಿಬಿಡ್ತೀವಿ. ಹೊರಿಕರ ಮಾಡ್ತಾರೆ. ಅಲ್ಲ ನಿಮ್ಗೆ ಲಾಭ ಹೆಂಗೆ ಅಂತ ಇದೆ? ಲಾಭ ಈಗ ರೈತರು ಹೊಲ್ದಾಗ ಹಾಕ್ತಿರು, ಒಳ್ಳೆ ಬೇಕು ರೈತರು ಹೊಲ್ದಾಗ ಹಾಕ್ತಿರು. ಅವ್ರು ಒಂದು ದಿವ್ಸಕ್ಕೆ ಒಬ್ಬೊಬ್ರು 2,000 ಕೊಡ್ತಾರೆ, ಒಬ್ಬೊಬ್ರು 1,500 ಕೊಡ್ತಾರೆ, ಹಂಗೆ ಹಿಂಗೆ. ಆಗ ಅದನ್ನು ಜೀವನ ಮಾಡ್ಕೊಂತ ಹೋಗ್ತೀವಿ. ಮತ್ತು ಅದೆಲ್ಲ ಲಾಭ ಆಗುತ್ತೆ ರೀ, ಅದೆಲ್ಲ ಲಾಭ ಆಗುತ್ತೆ. ಮತ್ತು ಊರಿಕರೆಲ್ಲ ಮಾರ್ತೀವಿ, ಒಂದು ಜೊತೆ ಊರಿಕರ 30-35 ಸಾವಿರ. ಅಂದ್ರೆ ಈ ಕರ್ ಈ ಆಕಳಿಂದ ಬಂದಂಥ ಕರನ್ನ ಮಾರ್ತೀರಿ ನೀವು? ಊರಿಕರ? ಹ್ಞೂ, ಊರಿಕರ ಮಾರ್ತೀರಿ. ಆ ಊರಿಕರ ಎದಕ್ಕೆ ಹೋಗ್ತಾವೆ? ಅವು ಅನಿಸ್ತು ಇದ್ರ ರೈತರೇ ತೊಗೊಂಡು ಹೋಗ್ತಾರೆ ರೀ, ಜೋಪಾನ ಮಾಡಕ್ಕೆ ಗಳೆವಕ್ಕೆ ತೊಗೊಂಡು ಹೋಗ್ತಾರೆ. ಓ, ಅಂದ್ರೆ ಎತ್ತಿಗೆ ಗಳೆ ಹೊಡೆಯಕ್ಕ ಅದಕ್ಕೆ ಇದಕ್ಕೆ ಎತ್ತು ಮಾಡಕ್ ತೊಗೊಂಡು ಹೋಗ್ತಾರೆ. ಆಮೇಲೆ ಅವೇರ್ ಯಾರು ಬರ್ತಾರೆ, ಈಗ ಒಂದು 2-3 ವರ್ಷ ಆಯ್ತು ರೀ, ಅವೇರ್ ಯಾರು ಬರ್ತಾರೆ, ಅವ್ರು ಬಂದು ಎಲ್ಲ ಅವರೆಲ್ಲ ಬಂದು ಜೂಜಕ್ ಬೇಕಂತೇಳಿ ತೊಗೊಂಡು ಹೋಗ್ಬಿಡ್ತಾರ. ಹೊರಿಕರ ಬೋಲರ್ ತೊಗೊಂಬರ್ತಾರೆ, ಅವ್ರು ತೊಗೊಂಬಂಡು ಹಾಕೊಂಡು ಹೋಗ್ಬಿಡ್ತಾರೆ. ಏನು ಜೂಜಕ್ಕ? ಅದೇನೋ ಬಾವೇರಿಯಲ್ಲಿ ಹೊರಿಕರದ್ದು ಪ್ರದ್ಯ ಐತೆ ಅಂತ ರೀ, ಅದೇನ ಜೂಜಾಟ ಅಂತ. ಅದೆಷ್ಟು 1-2 ಅಂತೇಳಿ ಇದು ಇರ್ತಾವಂತ, ಅವಕ್ಕೆಲ್ಲ ರೊಕ್ಕ ಕಟ್ಟಿರ್ತಾರಂತ. ಆ ಜೂಜಕಲ್ಲಿ ತೊಗೊಂಡು ಹೋಗ್ಬಿಡ್ತಾರೆ, ತೊಗೊಂಡು ಹೋಗ್ತಾರೆ. ರೈತರನ್ನ ಭಾಳ ತೊಗೊಂಡು ಹೋಗೋದು, ರೈತರು ಜಾಸ್ತಿ, ರೈತರು ಜಾಸ್ತಿ ತೊಗೊಂಡು ಹೋಗ್ತಾರೆ. ಅದ ಈಗ ಇವನ್ನೆಲ್ಲ ಸಾಕೋದು ಹೆಂಗ? ಈಸಿ ಐತೆ? ಹೆಂಗೆ ಐತೆ? ಕಷ್ಟ ಐತೆ ಸರ್. ಕಷ್ಟ ಐತೆ. ಕಷ್ಟ ಇದ್ರ ಮತ್ತೆ ಇದು ದುಡ್ದ್ರ ಅಲ್ರಿ, ಮತ್ತೆ ಕಾಳು ಕೊಡ್ತಾರೆ ಒಬ್ಬೊಬ್ರು. ಇವಾಗ ಕಾಳು ಯಾರು ಕಮ್ಮಿ ಆಗ್ಬಿಟ್ರೆ ದುಡ್ಡು ಕೊಡೋದಾ ಜಾಸ್ತಿ ರೀ. ದುಡ್ಡು ಕೊಡೋದಾ ಜಾಸ್ತಿ ರೀ. ಎಷ್ಟು ಕೊಟ್ಟಿರ್ತಾರೆ ಒಬ್ಬೊಬ್ರು? ಈ ಕಡೆ ಎಲ್ಲ ಕಮ್ಮ ರೀ, ಯಾಕಂದ್ರೆ ಇಲ್ಲಿ ಕುರುಗಳು ದನಗಳು ಜಗ್ಗಲ್ ರೀ, ಕಮ್ಮಿ ಕೊಡ್ತಾರೆ. ಇಲ್ಲೇ ಆ ಕಡೆ ಯಾರಿಗೆ ಪರಿಗೆ ಹೋದ್ರ ಚೆನ್ನಾಗಿ ಸಿಕ್ಕೊಡ್ತಾರೆ. ಎಷ್ಟು ಕೊಡ್ತಾರೆ ಆ ಕಡೆ ಹೋದ್ರೆ? 3,000-2,500. ಓ, ಒಂದು ದಿವ್ಸಕ್ಕೆ? ಒಂದು ದಿನಕ್ಕ 200 ಆಕಳ ತಬ್ಬಿದ್ರ? 700 ಆಕಳ ವಿಸ್ಕೂರಿ ತಬ್ಬಿದಪ್ಪ ಅಂದ್ರೆ 2,500 ಕೊಡ್ತಾರ, 3,000 ಕೊಡ್ತಾರ. ಅದ ಹಂಗೆ ಹಿಂಗ ಹೆಚ್ಚು ಕಡೆ ಮೇಲೆ ಹೊಟ್ಟೆ ಜೀವನಕ್ಕಾರ ಏನು ಇದು ಇಲ್ಲ, ಚೆನ್ನಾಗಾಗುತ್ತೆ. ಸುಗ್ಗಿ ಟೈಮ್ನಾಗ ಒಂದು ಸ್ವಲ್ಪ ತ್ರಾಸ ಆಗುತ್ತೆ ರೀ, ಸುಗ್ಗಿ ಟೈಮ್, ಯಾಕಂದ್ರೆ ಕಾಲ್ಬೇನಿ ಬಾಬೇನಿ ಅವೆಲ್ಲ ಈ ಸಲ ನೋಡಿ ಚರ್ಮ ರೋಗ ಬಂದೈತ್ರಿ, ಇವೆಲ್ಲ ಕಾಲು ಬಾತು ಈ ಥರ ಆಗಿಬಿಡ್ತದೆ.
ಏನಾಯ್ತ್ರ ಕಷ್ಟ ಐತ್ರಿ ಎಲ್ಲ ಇವೆಲ್ಲ ಅಡವಿ ಮಳಿ ಚಳಿ ಅನ್ನಂಗಿಲ್ಲ ಇದ್ರಾಗ ಕಾಯ್ಬೇಕು ಮತ್ತೆ ಇದ್ರಾಗ ಕಾಯ್ಬೇಕು ಸರ್ ಇಷ್ಟು ವರ್ಷಲಿಂದ ನೀವು ಕಾಯಕ್ ಕುಂತಿರಲ್ಲ ನಿಮಗೆ ಅನುಭವ ಅನುಭೋಗ ಅಂತ ಒಟ್ಟು ಹೊರಗಡೆ ನಾವು ಇಲ್ಲೇ ದುಡ್ದಿಲ್ಲ ರೀ ಒಟ್ಟು ಇದ್ರಾಗ ನಮ್ಗೇನು ಈ ತಾಯಿಲಿಂದ ಏನು ಕೊರತಿಲ್ಲ ಒಟ್ಟ ಏನು ಕೊರತೆ ಏನು ಕೊರತಿಲ್ಲ ಆಸ್ತಿ ಏನೋ ಭಾಳ ಮಾಡಿಲ್ಲ ರೀ ನಾವು ಮೊನ್ನೆ ಒಂದು ನಾವು ರೆಕಾರ್ಡ್ ಕಂಡ್ವಿ ಇದ್ರಾಗ ಇದು ತಾಯಿಲಿದ್ದನ ದನ ಮಾಡ್ಕೊಂಡ ದನನ ಕರಾಮಾರಿ ಮಾಡ್ಕೊಂಡ ಒಂದು 3 ಎಕರೆ ಹಿಡ್ಕೊಂಡಿವೆ ಒಂದು 5 ಪ್ಲಾಟ್ ಹಿಡ್ಕೊಂಡಿವೆ 5 ಪ್ಲಾಟ್ ಹಿಡ್ಕೊಂಡ್ರಿ ಅಲ್ಲ ನಾವು 50ವರೆಗೂ ದುಡಿದ್ರು 1 ಪ್ಲಾಟ್ ತಗೋಣಕ್ಕಾಗಿಲ್ಲ ಇದ್ರಾಗ ಒಂದು 5 ಪ್ಲಾಟ್ ಹಿಡ್ಕೊಂಡಿವಿ ನೋಡ್ರಿ ಒಂದು ಪ್ಲಾಟ್ ಹಿಡ್ಕೊಂಡು ಮನೆ ಹಾಕ್ಸೀವಿ ರೀ ಮನೆಯಾಗ ಯಾರಿಲ್ಲ ರೀ ಇವಾಗ ಅಲ್ಲ ಊರಾಗ ಬಾಡಿಗೆ ಕೊಟ್ಟಿವಿ ಹಿಂಗೆ ಇದ್ರಾಗ ಅಂದ್ರೆ ನೀವೆಲ್ಲ ಅಷ್ಟೆಲ್ಲ ಮಾಡಿದ್ರು ಮತ್ತೆ ನಿಮ್ಮ ಜೀವನ ಅಡವ್ಯಾಗ ಅಡವ್ಯಾಗ ರೀ ಊರಾಗ ನಿಧಾನ ಆಗಲ್ಲ ಬಿಡ್ರಿ ನಮಗೆ ಅಡಿಯೋ ಮುಕ್ಕಂದಿಲ್ಲ ಅವ ಏನಾರ ಒಂದಿನ ಊರಾಗಿದ್ದಪ್ಪ ಅಂದ್ರೆ ನಿದ್ದೆ ಬರಲ್ಲ ರೀ ನಮಗೆ ಒಟ್ಟು ಅಡಿಯುವಾಗ ನಮಗಿದು ಇಟ್ಕೊಂಡ್ಬಿಡ್ತೀರಿ ಒಟ್ಟ ದನನ ಬೆದರಿಲ್ಲ ಏನಿಲ್ಲ ಒಟ್ಟ ಇಟ್ಕೊಂಡ್ಬಿಡ್ತೀವಿ ಮತ್ತೆ ತಮ್ಮರಿದ್ರಲ್ಲೇ ಮತ್ತೆ ಬಿಡ್ಸ್ಕೊಂಡ್ವಿ ಒಂದು ಎಡಲ್ ನಟ್ಟಿದ್ದು ಮತ್ತೆ ಹಿಂಗೆ ಕ್ಷಮ ಮಾಡಿದ್ವಿ ಗುಣ ಹತ್ತಿರ ಇವಿ ಕಟ್ ಮಾಡಿವಲ್ಲ ರೀ ಸುರುಕು ಇವಕ್ಕೆ ಏನಂತಾರೆ ಗೊಲ್ರ ದನ ಅಂತಾರೆ ಗುಡ್ದನ ದನ ಅಂತಾರ ಕಿವಿ ಕಟ್ ಮಾಡ್ಲಿಕ್ಕಂದ್ರೆ ಊರ್ದನ ಅಂತಾರೆ ಊರಾಗಂದ್ರೆ ಕಿವಿ ಕೊಯ್ಯಂಗಿಲ್ಲಲ್ಲ ಹಂಗಾಗಿ ಊರ್ದನ ಅಂತಾರ ಕಿವಿ ಕೂದಪ್ಪ ಅಂದ್ರೆ ಅಡಿಯೋ ದನ ಗುಡ್ದನ ದನ ಅಂತಾರ ಸ್ವಲ್ಪ ಸುರುಕ್ ಹಾಕವು ಸುರುಕ್ ಇರ್ತಾವ ದನ ಏನರ ಸುಳುವು ಏನರ ಇಂಥ ಪ್ರಾಣಿಗಳ ಪ್ರಾಣಿಗಳು ಬರ್ತಾವಲ್ಲ ಸುಳು ಹಿಡಿತಿರ್ತಾವ ಹಂಗಾಗಿ ಇವ್ ಕಿವಿ ಕಟ್ ಮಾಡ್ತೀವಿ ನಾವಾಗ ಕಟ್ ಮಾಡೋದ್ರಿ ಅವ್ನು ನೀವಾಗ ಕಟ್ ಮಾಡಿದ್ರಿ ನೋವಾಗಲ್ಲ ಅವ್ಕೆ ನೋವಾಕವ್ರಿ ರಗತ್ ಒಂದು 2-3 ದಿನ ರಗತ್ ಇಳಿತೇವ್ರಿ ಆಮೇಲೆ ಒಣಗಿ ಇದಾಗ್ತವ್ರಿ ಒಣಗಿ ಇದಾಗ್ತಾವ ಉಗಾದಿ ಪಾಡ್ಯಕ್ಕ ಕಟ್ ಮಾಡ್ತೀರಿ ಅವನು ಓ ಉಗಾದಿ ಪಾಡ್ಯ ದಿನ ಕಟ್ ಮಾಡ್ತೀರಿ ಅವಾಗ ಯಾವಾಗ ಬೇಕೋ ಕಟ್ ಮಾಡಕ್ ಬರಲ್ರಿ ಯಾವಾಗ ಬೇಕೋ ಕಟ್ ಮಾಡಲ್ಲ ಬರಲ್ರಿ ಯಾಕ ಅದು ಏನಾಯ್ತಂದ್ರೆ ಗೊತ್ತಿಲ್ಲ ರೀ ಹಿರಿಯರು ಹಂಗೆ ಮಾಡ್ಕೊಂತ ಬಂದಾರ ಒಟ್ಟು ಉಗಾದಿ ಪಾಡ್ಯಕ್ಕ ಪಾಡ್ಯ ದಿವಸನ ಅವತ್ತು ಒಂದರ ರಕ್ತ ಮಾಡ್ಬೇಕು ಮತ್ತು ಉಳ್ಕೆದಿಂದ ಮತ್ತೆ ಒಂದು 8 ದಿನ ಬಿಟ್ಟು ಒಂದು 15 ದಿನ ಬಿಟ್ಟು ಮಾಡಿದ್ರು ನಡೆದೈತಿ ಒಟ್ಟು ಅವತ್ತೊಂದಿಂದಲ್ಲೇ ಒಂದು ಸ್ವಲ್ಪ ರಕ್ತ ಮಾಡ್ಬೇಕು ರೀ ಹಾಂ ನೀವು ಪ್ರತಿ ವರ್ಷನೇ ಹಂಗೆ ಮಾಡ್ತೀರ ಮಾಡ್ತೀರಿ ಈಗ ಒಂದು 2-3 ವರ್ಷ ಅದು ಬಿಟ್ಬಿಟ್ಟಿವಿ ನಾವು ಈಗ ಯಾಕೆ ಹಾಂ ಇರಲಿ ಬಿಡ್ರಿ ಅವನ್ನೆಲ್ಲ ನೋವು ಮಾಡ್ಕೊಂಡು ಅವೆಲ್ಲ ಕಿವಿ ಎಲ್ಲ ರಕ್ತ ಮಾಡ್ಕೊಂಬಿಡ್ತಾವಲ್ಲ ಹಂಗಾಗಿ ಬಿಟ್ಟಿರಿ ಒಂದು ಮೊದಲಾಗಿ ಕಟ್ ಮಾಡಿದ್ವು ಅಷ್ಟೇ ಈಗ ಕಟ್ ಮಾಡೋದು ಬಿಟ್ಬಿಟ್ಟಿವಿ ರೀ ಎಲ್ಲರು ಗೋವಾ ಬೆಂಗಳೂರು ಹೋಗ್ಬಿಟ್ಟು ಒಂದು 2-3 ತಿಂಗಳು ಹೋಗ್ಬಿಟ್ರೆ ಕೈ ತುಂಬ ರೋಗ ಬರ್ತಾವೆ ಆರಾಮ ಚೇನಿ ಮಾಡ್ತಾರೆ ಇದ್ರಾಗ ಕಷ್ಟ ಬಿಟ್ಟು ಬಟ್ಟೆ ಹೊಲಸಕ್ಕವು ಇವು ಆಮೇಲೆ ಅವ್ರು ಎಪ್ಪಗೆ ಹಾಕಿ ಸಗಣಿ ಬೆಳಿಬೇಕು ರೀ ಅದ ಒಂದು 2-3 ತಾಸು ಆಗ್ಬಿಡ್ತೈತಿ ಸಗಣಿ ಬೆಳೆಯೋದು ರೆಪ್ಪ ಅಂದ್ರೆ ಆಗ್ಲಿಂದ ಒಂದ ಮಿಟ್ಟಿ ಮ್ಯಾಗ ಹಾಕಿರ್ತೀವಲ್ಲ ಅವನು ಹೊಲ್ದಾಗ ಆದ್ರೆ ಕಿತ್ ಕಿತ್ ಬಡಿತಿರೋದು ಈಗ ಒಂದ ಮಿಟ್ಟಿ ಮ್ಯಾಗ ಬಿಡುದು 4 ಗಂಟೆ 5 ಗಂಟೆ ಗೆದ್ದು 6 ಗಂಟೆ ಮಟ್ಟ ಆಗುತ್ತೆ ಅದ ಗೊಬ್ಬರ ಅಂದ್ರೆ ಸಗಣಿ ಕಸ ಅಷ್ಟು ಬಳಗ ಕುಟ್ರಿ ಹಾಕ್ಬೇಕ್ರಿ ತಟ್ಯಾಕ ಕುಟ್ರಿ ಹಾಕಿದ್ಮೇಲೆ ಅದನ್ನ ಕೂಡಿ ಹಾಕಿ ಮಾರ್ತೀವ್ರಿ ರೈತರದ್ದು ಹೊಲ್ದಾರ ತಗೊಂಡ್ ಹೋಗ್ತಾರ ಅದನ್ನ